ಎಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳನ್ನು ತಿಳಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 119. ಈ ಸಾಮ್ಯವು ತೋರಿಸುವುದೇನೆಂದರೆ ಮೊದಲ ಗಿತ್ತಿಯ ಚಿತ್ರಣದಲ್ಲಿ ಯಾವುದು ಆಯ್ಕೆಯಾದ ಸಭೆಯನ್ನು ಒಟ್ಟಾಗಿ ಕ್ರಿಸ್ತನ ಜೊತೆ ಬಾಧ್ಯಸ್ಥರನ್ನಾಗಿ ಪ್ರತಿನಿಧಿಸುವುದನ್ನು ದುಷ್ಟಾಂತಪಡಿಸಲಾಗುವುದಿಲ್ಲವೋ ಅದನ್ನು ತೋರಿಸುವ ಕಾರ್ಯವನ್ನು ಮಾಡುವುದಾಗಿದೆ. ಇದು ಸಿದ್ಧಪಡಿಸುವಿಕೆಗೆ ಅಗತ್ಯವನ್ನು ಮಾತ್ರವಲ್ಲದೆ ಕೆಲವರನ್ನು ತಿರಸ್ಕರಿಸಿ ಮತ್ತೆ ಕೆಲವರನ್ನು ಆಯ್ದುಕೊಳ್ಳುವ ಪ್ರತಿಯೊಬ್ಬ ವ್ಯಕ್ತಿಯ ತನಿಖೆಯ ಎರಡೂ ಗುಣಲಕ್ಷಣಗಳನ್ನು ತೋರಿಸುತ್ತದೆ. ಈ ರೀತಿಯಲ್ಲಿ ತನಿಖೆಗೊಳಗಾದವರು ಈಗಾಗಲೇ ಅತಿಥಿಯನ್ನು ಕೊಠಡಿಯಲ್ಲಿ ಪ್ರತಿನಿಧಿಸುತ್ತಾರೆ. ಹಣಜಿಗಳಿಂದ ಆಯ್ದುಕೊಂಡು ಶೇಖರಿಸಿದ ಅವರುಗಳು ಮಾಗಿದ ಗೋಧಿಗಳು. ಮೂರ್ಖ ಕನ್ಯೆಯರಿಂದ ಪ್ರತ್ಯೇಕಗೊಂಡ ಬುದ್ಧಿವಂತ ಕನ್ಯೆಯರಂತೆಯೂ ಇದ್ದಾರೆ. ಅವರು ಸುಗ್ಗಿಯ ಸತ್ಯವನ್ನು ಕೇಳಿಸಿಕೊಂಡಿದ್ದಾರೆ ಮತ್ತು ಅಂಗೀಕರಿಸಿದ್ದಾರೆ. ಕರ್ತನೊಂದಿಗೆ ಅವರ ಪೂರ್ಣ ಅನ್ಯೂನ್ಯತೆಯಲ್ಲಿ ದೊರೆಯುವ ಮಹಿಮೆಯ ಪೂರ್ಣ ನಿರೀಕ್ಷೆಯ ನಂಬಿಕೆಯಲ್ಲಿ ಆನಂದಿಸುವವರಾಗಿದ್ದಾರೆ. ಇದುವರೆವಿಗೆ ಅವರೆಲ್ಲರೂ ಚೆನ್ನಾಗಿ ಓಡಿದ್ದಾರೆ. ಆದರೆ ಅವರು ಅಂತಿಮ ಗುರಿಯನ್ನು ಮುಟ್ಟುವವರೆವಿಗೆ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. 1 ಕೊರಿಂಥ 10:12. ಮದುವೆಯ ಅಂಗೀಕಾರದ ಸಿದ್ಧತೆಯ ಸ್ಥಿತಿಗಳು ಈ ಸಾಮ್ಯದಲ್ಲಿ ವಿವಾಹದ ಉಡುಪಿನ ಚಿತ್ರಣದಲ್ಲಿ ಸಾಂಕೇತಿಕಗೊಂಡಿವೆ. ಯಹೂದ್ಯ ವಿವಾಹಗಳಲ್ಲಿ ಆತಿಥ್ಯ ಮಾಡುವವನು ಸಮಾರಂಭದ ಉಡುಪುಗಳನ್ನು, ಅಂದರೆ ಶ್ವೇತವರ್ಣದ ನಾರುಮಡಿಯನ್ನು ಎಲ್ಲ ಅತಿಥಿಗಳಿಗೆ ಒದಗಿಸುವುದು ಸಂಪ್ರದಾಯವಾಗಿತ್ತು. ಯಾವುದೇ ಅತಿಥಿಯು ಮದುವೆಯ ಉಡುಪನ್ನು ನಿರಾಕರಿಸುವುದು ಒಂದು ನಾಚಿಕೆಗೇಡಿನ ಅನೌಚಿತ್ಯವೆಂದು ಗರ್ವದ ಸೂಚನೆಯಾಗಿ ಮತ್ತು ಆತನನ್ನು ಉಪಚರಿಸುವವನ ಅವಮಾನದ ಅರ್ಥವೆಂದು ಪರಿಗಣಿಸಲ್ಪಡುತ್ತಿತ್ತು. ಮದುವೆಯ ಉಡುಪು ಒಂದು ಸಾಂಕೇತಿಕವಾಗಿ ಮತ್ತು ಯಜಮಾನನಾದ ಯಹೋವನಿಂದ ಒದಗಿಸುವ ಕ್ರಿಸ್ತನ ನೀತಿವಂತಿಕೆಯನ್ನು ಆತನನ್ನು ನಂಬುವ ಎಲ್ಲರಿಗೆ ಸ್ಪಷ್ಟವಾಗಿ ದುಷ್ಟಾಂತಗೊಳಿಸುತ್ತದೆ. ರೋಮಾಪುರದವರಿಗೆ 8:30-34. ಇದಲ್ಲದೆ ಯಾರಿಗೂ ಕುರಿಮರಿಯ ವಿವಾಹಕ್ಕೆ ಪ್ರವೇಶ ದೊರೆಯಲಾಗದು. ಆಹ್ವಾನ ಮತ್ತು ವಿವಾಹದ ನಿಲುವಂಗಿ ಇವೆರಡೂ ಅವಶ್ಯವಾಗಿವೆ. ಮೊದಲ ಗಿತ್ತಿಯು ತನ್ನನ್ನು ಅಂತಿಮವಾಗಿ ಸಿದ್ಧತೆ ಮಾಡಿಕೊಳ್ಳುವ ಪ್ರಕಟಣೆ 19:7 ವಿಶೇಷ ಸಿದ್ಧತೆಯ ಮೊಗಸಾಲೆಗೆ ಹೋಗಲೂ ಸಹ ಪ್ರಸ್ತುತ ಸತ್ಯದ ಬೆಳಕಿಗೆ ಆ ರೀತಿಯ ಪೋಷಾಕು ಧರಿಸಿದವರಿಗೆ ಮಾತ್ರವೇ ಅನುಮತಿ ದೊರೆಯುವುದೆಂದು ಈ ಸಾಮ್ಯವು ತೋರಿಸಿಕೊಡುತ್ತದೆ. ನಿಲುವಂಗಿ ಮತ್ತು ಆಹ್ವಾನವು ಸ್ವೀಕರಿಸಿ ಒಪ್ಪಿಗೆಯಾದ ಮೇಲೆ ಅತಿಥಿಗಳು ಮದುವೆ ಔತಣಕ್ಕೆ, ಅಂದರೆ ಸುಗ್ಗಿಯ ಸಮಯಕ್ಕೆ ಮುಂಚೆ ಸ್ವಲ್ಪ ಸಮಯವನ್ನು ಅವರ ನಿಲುವಂಗಿಗಳನ್ನು ಸರಿಪಡಿಸಿಕೊಳ್ಳಲು ತಮಗೂ ಮತ್ತು ಪ್ರತಿಯೊಬ್ಬರಿಗೂ ಸಿದ್ಧತೆಯ ಅಂತ್ಯದಲ್ಲಿ ಒಪ್ಪ ಮಾಡಿಕೊಳ್ಳುವಂತೆ ವಿನಿಯೋಗಿಸುತ್ತಾರೆ. ಹೀಗೆ ಅವರು ನಿರತರಾಗಿರುವಾಗ ಅವರುಗಳು ಆಗಲೇ ನಂಬಿಕೆಯ ಮೂಲಕ ತಮ್ಮ ಮುಂದಿರುವ ಪ್ರತೀಕ್ಷೆಯ ಮೂಲಕ ಔತಣಕೂಟದ ಪಾಲುದಾರರಾಗಿದ್ದಾರೆ. ಮದಲಿಂಗನ ಭವ್ಯವಾದ ಮುಂದಣ ಕಾರ್ಯವು ವೈಭವಯುತ ಬಾಧ್ಯತೆಯು ಮತ್ತು ಸಿದ್ಧತೆಯ ಪ್ರಸ್ತುತ ಕಾರ್ಯ, ಇವುಗಳೆಲ್ಲವೂ ಅವರ ಆಲೋಚನೆಗಳ ಮತ್ತು ಸಂಭಾಷಣೆಗಳ ನಿರತವಾದ ವಸ್ತು ವಿಷಯವಾಗಿವೆ. ಈ ಮೊಗಸಾಲೆಯು, ಅಂದರೆ ಈ ಅನುಕೂಲಕರ ಸಮಯ ಮತ್ತು ಸ್ಥಿತಿಗತಿಗಳು ಈಗ ಯುಕ್ತವಾದ ದೈವಿಕ ಸತ್ಯದ ಸ್ಪಷ್ಟವಾದ ತೆರೆಯುವಿಕೆಯೊಂದಿಗೆ ಪ್ರಕಾಶಗೊಂಡಿದ್ದು ವಿವಾಹ ಔತಣದ ಸಂಪೂರ್ಣ ಸಿದ್ಧತೆಗಾಗಿ ಅಂತಿಮ ಅಲಂಕಾರಕ್ಕೆ ಅನುಕೂಲ ಮತ್ತು ಸ್ಫೂರ್ತಿ, ಇವುಗಳೆರಡೂ ದಯಪಾಲಿಸಲಾಗುವುದು. ಆದರೆ ಪರಂತು ಈ ವಿಶೇಷ ಅನುಕೂಲಕರ ಪರಿಸ್ಥಿತಿಯಲ್ಲಿಯೂ ಕೆಲವರು ಇಲ್ಲಿ ಒಬ್ಬರಿಂದ ಪ್ರತಿನಿಧಿಸಲ್ಪಟ್ಟು ಅತಿಥೇಯನನ್ನು, ಯಜಮಾನನನ್ನು, ಅರಸನನ್ನು, ಆತನ ವಿವಾಹದ ಉಡುಪನ್ನು ಕಳಚುವುದರ ಮೂಲಕ
ಉಪೇಕ್ಷಿಸಿ ಆತನನ್ನು ಅವಮಾನಗೊಳಿಸುವುದು ಎಂದು ಈ ಸಾಮ್ಯವು ನಮಗೆ ತೋರಿಸುತ್ತದೆ ಎಂಬುವಂಥದ್ದೇ.